ಹಾಯ್, ನಾನು ಸಂದೀಪ್ ಫ್ರಮ್ ವ್ಲಾಗ್ ಇನ್ ಕನ್ನಡ. ಹೊಸ ಆ್ಯಂಗಲ್ ಇವತ್ತು. ನಾನು ಕಳೆದ ಬಾರಿ ಒಂದು ವಿಡಿಯೋ ಮಾಡಿದ್ದೆ ಕೆ ಜಿ ಎಫ್ನ ಬಗ್ಗೆ. ಆ ಟೈಮಲ್ಲಿ ಒಂದು ವಿಷಯವನ್ನು ಹೇಳಿದ್ದೆ ನಾನು, ಇದುವರೆಗೂ ಯಾವ ಕನ್ನಡ ಮೂವಿ ಸಹ ನಮ್ಮ ಭಾರತದಿಂದ ಆಸ್ಕರ್ಗೆ ನಾಮಿನೇಟ್ ಆಗಿಲ್ಲ ಅಂತ. ನೀವು ತುಂಬ ಜನ ಕೇಳಿದ ಕಾಮೆಂಟಲ್ಲಿ, ಇಲ್ಲ ರಂಗಿತರಂಗ ಮತ್ತು ಕೇರ್ ಆಫ್ ಫುಟ್ಬಾತ್ ನಾಮಿನೇಟ್ ಆಗಿದೆ ಅಂತ ಕಾಮೆಂಟ್ ಮಾಡ್ರಿ. ಹೌದು, ಇನ್ನೂ ಕೆಲವು ಜನ ಒಪ್ಕೊಂಡ್ರಿ, ಹೌದು ಕನ್ನಡದ ಯಾವ ಮೂವಿ ಸಹ ನಾಮಿನೇಟ್ ಆಗಿಲ್ಲ ಅಂತ. ಹಾಗಾದರೆ ನಿಜವಾಗಲೂ ಕೇರ್ ಆಫ್ ಫುಟ್ಬಾತ್ ಮತ್ತು ರಂಗಿತರಂಗ ನಾಮಿನೇಟ್ ಆಗಿತ್ತಾ, ಏನಿದರ ಸತ್ಯ? ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ವ್ಲಾಗ್ ಇನ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕೊಂಡು ಫಾಲೋವನ್ನು ಮಾಡ್ಬೋದು. ಮೊದಲನೇದಾಗಿ, ನಿಜವಾಗಲೂ ಈ ರಂಗಿತರಂಗ ಮತ್ತು ಈ ಒಂದು ಕೇರ್ ಆಫ್ ಫುಟ್ಬಾತ್ ನಾಮಿನೇಟ್ ಆಗಿದ್ದರೆ ತುಂಬ ದೊಡ್ಡ ವಿಷಯ. ಅದು ಆಸ್ಕರ್ಗೆ ನಮ್ಮ ಭಾರತದಿಂದ ನಾಮಿನೇಟ್ ಆಗ್ತಾಯಿದೆ ಅಂತಾರೆ, ತುಂಬ ಅಂದರೆ ತುಂಬ ದೊಡ್ಡ ವಿಷಯ. ಅಷ್ಟು ದೊಡ್ಡ ವಿಷಯ ಏನಕ್ಕೆ ತುಂಬ ಮೀಡಿಯಾಗಳಲ್ಲಿ ಬರಲಿಲ್ಲ, ಮತ್ತು ವಿಕಿಪೀಡಿಯಾ ಪೇಜ್ನಲ್ಲಿ ಏನಕ್ಕೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ನೀಡಲಾಗಿಲ್ಲ? ಕೇರ್ ಆಫ್ ಫುಟ್ಬಾತ್ ಪೇಜ್ಗೆ ಹೋದ್ರಂತೂ ಆಸ್ಕರ್ನ ಬಗ್ಗೆ ಏನೂ ಇಲ್ಲವೇ ಇಲ್ಲ. ಅದರಲ್ಲಿ ಆಸ್ಕರ್ಗೆ ನಾಮಿನೇಟ್ ಆಗಿತ್ತು ಅಥವಾ ಏನೂ ಇಲ್ಲವೇ ಇಲ್ಲ ಹಾಕಿ ಒಂದು ಪೇಜಲ್ಲಿ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಈ ರಂಗೀತರಂಗ ಪೇಜಲ್ಲಿ ಒಂದೇ ಒಂದು ಲೈನನ್ನು ಈ ಒಂದು ಆಸ್ಕರ್ನ ಬಗ್ಗೆ ಇನ್ಕ್ಲೂಡ್ ಮಾಡಲಾಗಿದೆ. ದ ಇಲ್ಲಿ ನೋಡ್ಬೋದು, ದ ಫಿಲ್ಮ್ ಮೇಡ್ ಇಟ್ ಇನ್ ಟು ದ ಲಿಸ್ಟ್ ಆಫ್ ಪ್ರೊಡಕ್ಷನ್ಸ್ ಎಲಿಜಿಬಲ್ ಫಾರ್ ದ 88th ಅಕಾಡೆಮಿ ಅವಾರ್ಡ್. ಎಲಿಜಿಬಲ್ ಅಂದರೆ ಆ ಮೂವಿ ಆಸ್ಕರ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಎಲಿಜಿಬಲ್ ಇದೆ ಅನ್ನುವ ಒಂದು ಎಲಿಜಿಬಿಲಿಟಿಯನ್ನು ಮಾತ್ರ ಇರುವಂಥದ್ದು, ಬಟ್ ಡೆಡ್ ನಾಟ್ ಮೇಕ್ ಇನ್ ಟು ನಾಮಿನೇಷನ್ಸ್ ಲಿಸ್ಟ್. ನೋಡ್ಬೋದು. ಮತ್ತು ನಾನು ಇನ್ನೊಂದು ಆರ್ಟಿಕಲ್ ನೋಡಿದೆ, ಈ ಒಂದು ರಂಗಿತರಂಗ ಬೆಸ್ಟ್ ಫಾರಿನ್ ಲ್ಯಾಂಗ್ವೇಜ್ ಫಿಲಮ್ಗೆ ನಾಮಿನೇಟ್ ಆಗಿಲ್ಲ. ಬೆಸ್ಟ್ ಫಾರಿನ್ ಲ್ಯಾಂಗ್ವೇಜ್ ಫಿಲಮ್ಗೆ ನಾಮಿನೇಟ್ ಆಗಿಲ್ಲ. ಏನಪ್ಪ ಇದು ಬೆಸ್ಟ್ ಫಾರಿನ್ ಲ್ಯಾಂಗ್ವೇಜ್ ಫಿಲಮ್ ಅಂತ ಅಂದರೆ, ಈ ಒಂದು ಆಸ್ಕರ್ಸ್ ಏನಿದೆ ಅದು ಕಂಪ್ಲೀಟ್ಲಿ ಒಂದು ಹಾಲಿವುಡ್ ಮೂವಿಗೆ ಸಂಬಂಧಪಟ್ಟಿದ್ದು. ಇಂಗ್ಲೀಷ್ ಮೂವಿ, ಹಾಲಿವುಡ್ ಗೊತ್ತಲ್ವ, ಆ ಒಂದು ಮೂವಿಗೆ ಕೊಡುವಂಥ ಅವಾರ್ಡ್ಗಳು ಅಷ್ಟೇ. ಇಂಗ್ಲೀಷ್ ಮೂವಿಗೆ ಕೊಡುವಂಥ ಅವಾರ್ಡ್ ಅದು ಆಲ್ ಓವರ್ ದ ವರ್ಲ್ಡ್ ಅಲ್ಲ, ಅದು ಇಂಗ್ಲೀಷ್ ಮೂವಿಗೆ ಕೊಡುವಂಥ ಅವಾರ್ಡು ಆಸ್ಕರ್ಸು. ಅದರಲ್ಲಿ ಒಂದೇ ಒಂದು ಕೆಟಗರಿ ಇದೆ, ಒಂದೇ ಒಂದು ಕೆಟಗರಿ ಏನಪ್ಪ ಅಂತಂದರೆ ಬೆಸ್ಟ್ ಫಾರಿನ್ ಲ್ಯಾಂಗ್ವೇಜ್ ಫಿಲಮ್ ಅಂತ. ಇಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ವಿಕಿಪೀಡಿಯಾ ಪೇಜ್ ತೋರಿಸ್ತಾ, ವಿಕಿಪೀಡಿಯಾದ ಇರುವಂಥದ್ದೆಲ್ಲ ನಿಜ ಅಂತ ಹೇಳಲ್ಲ, ಬಟ್ ಕೆಲವೊಂದು ಸತ್ಯತೆ ಕೂಡ ಇರುತ್ತೆ. ಕಂಪ್ಲೀಟ್ಲಿ ನಿಜ ಅಂತಲೂ ಹೇಳಲ್ಲ, ಬಟ್ ಕೆಲವೊಂದು ಸತ್ಯತೆ ಅಂತೂ ಇದ್ದೇ ಇರುತ್ತೆ. ಇದು ಸತ್ಯ ನನ್ನ ಪ್ರಕಾರ. ದೀಸ್ ಆರ್ ದ ಇಂಡಿಯನ್ ಸಬ್ಮಿಷನ್ಸ್ ಫಾರ್ ದ ಅಕಾಡ. ಈ ಏನು ಮೂವಿಗಳಿದೆ ಈ ಪೇಜಲ್ಲಿ, ಇವು ನಮ್ಮ ಇಂಡಿಯಾದಿಂದ ಪಾರ್ಟಿಸಿಪೇಟ್, ಬೆಸ್ಟ್ ಫಾರಿನ್ ಲ್ಯಾಂಗ್ವೇಜ್ ಫಿಲಮ್ಗೆ ಇಂಡಿಯಾದಿಂದ ಪಾರ್ಟಿಸಿಪೇಟ್ ಆಗಿರುವಂಥ ಮೂವಿಗಳು. ಇದರಲ್ಲಿ ಯಾವುದೇ ಕನ್ನಡ ಮೂವಿ ಸಹ ಇಲ್ಲ ಇದುವರೆಗೂ. ಇದುವರೆಗೂ 1957 ಮೊದಲನೇ ಬಾರಿಗೆ ಮದರ್ ಇಂಡಿಯಾ ಹಿಂದಿ ಉರ್ದು ಮೂವಿ ಮೊದಲ ಬಾರಿಗೆ ನಾಮಿನೇಟ್ ಆಯಿತು. ಇದುವರೆಗೂ ಇಂಡಿಯಾದು ಕೇವಲ 3 ಮೂವಿಗಳು ನಾಮಿನೇಟ್ ಆಗಿರುವಂಥದ್ದು. ಇದುವರೆಗೂ 3 ಯಾವುದು ವಿನ್ ಆಗಿಲ್ಲ ಇದುವರೆಗೂ ಆಸ್ಕರ್ನ ಫಾರಿನ್ ಲ್ಯಾಂಗ್ವೇಜಲ್ಲಿ ಯಾವುದು ವಿನ್ ಆಗಿಲ್ಲ. 3 ಒಂದು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅದನ್ನು, 3 ನಾಮಿನೇಟ್ ಆಗಿದೆ. ಅದರಲ್ಲಿ ಮೊದಲನೇದು ಮದರ್ ಇಂಡಿಯಾ, ಎರಡನೇದು ಸಲಾಂ ಬಾಂಬೆ, ಮೂರನೇದು ನಿಮಗೆಲ್ಲ ಗೊತ್ತಿದೆ ಲಗಾನ್. ಈ 3 ಮೂವಿ ಸಹ ಟಾಪ್ 5 ಫಾರಿನ್ ಲ್ಯಾಂಗ್ವೇಜಲ್ಲಿ ನಾಮಿನೇಟ್ ಆಗುತ್ತೆ. ಏನು ಮಾಡ್ತಾ ಇದ್ದಾರೆ, ಸುಮಾರು 300-400 ಮೂವಿಗಳನ್ನ ಎಲಿಜಿಬಿಲಿಟಿ ಕೊಡ್ತಾರೆ ಈ ಒಂದು ಸೆಲೆಕ್ಟ್ ಮಾಡೋದಕ್ಕೆ. ಒಂದು 200-400 ಪ್ರತಿ ವರ್ಷ ಬಂದಂಥ ಲ್ಯಾಂಗ್ವೇಜಲ್ಲಿ, ಪ್ರತಿ ವರ್ಷ ಆ ವರ್ಷ ಬಂದಂಥ ಮೂವಿಗಳಲ್ಲಿ 5 ಮೂವಿಗಳಿಗೆ ನಾಮಿನೇಷನ್ಸ್ ಕೊಡ್ತಾರೆ. ಈ ಒಂದು ಆಸ್ಕರ್ ಸ್ಟೇಜಲ್ಲಿ ಇವರು ವಿನ್ನರ್ ಅಂತ ಹೇಳೋದಕ್ಕೆ 5 ಮೂವಿಗಳಿಗೆ ನಾಮಿನೇಷನ್ಸನ್ನು ಕೊಡ್ತಾರೆ. ಈ 5 ಮೂವಿಗಳು ಟಾಪ್ 5 ಸ್ಥಾನಕ್ಕೆ ಬಂದಿರುವಂಥದ್ದು ಈ 3 ಮೂವಿಗಳು. ಇದುವರೆಗೂ ಕನ್ನಡದ ಯಾವ ಮೂವಿಗಳು ಸಹ ಬಂದಿಲ್ಲ. ನೀವು ನೋಡ್ತಾ ಇರ್ಬೋದು, ಈ ವರ್ಷ ಯಾವುದೋ ವಿಲೇಜ್ ರಾಕ್ ಸ್ಟಾರ್ ಅಂತ ಯಾವುದೋ ಮೂವಿ ಈ ವರ್ಷ 2018 ನಾಮಿನೇಟ್ ಆಗಿ, ಅಂದರೆ ಲೈಕ್ ಸೆಲೆಕ್ಟ್ ಮಾಡಿದರು ಬಟ್ ನಾಮಿನೇಟ್ ಆಗಿಲ್ಲ. ಹಿಂದಿ, ತಮಿಳು, ಮರಾಠಿ, ಗುಜರಾತಿ, ಮಲಯಾಳಮ್ಮು, ಮರಾಠಿ, ಹಿಂದಿ ನೋಡ್ತಾ ಇದ್ದರೆ ಇಂಗ್ಲೀಷು, ತಮಿಳು, ಮಲಯಾಳಮ್ಮು, ತೆಲುಗು ಮೂವಿ ಕೂಡ ಒಂದ್ಸಲ ಆಗಿದೆ ಬಿಟ್ಟರೆ ಇದುವರೆಗೂ ಬೆಂಗಾಳಿ ಮೂವಿ ಆಗಿದೆ. ಇದುವರೆಗೂ ಕನ್ನಡದ ಒಂದು ಮೂವಿ ಸಹ ಆಗಿಲ್ಲ ನಾಮಿನೇಟ್. ಬಟ್ ಹಾಗಾದರೆ ಏನಿದು ರಂಗೀತರಂಗ ಮತ್ತು ಕೇರ್ ಆಫ್ ಫುಟ್ಬಾತ್, ಏನಿದು ಕೇರ್ ಆಫ್ ಫುಟ್ಬಾತ್ ಬಗ್ಗೆ ಏನು ಇಲ್ವೇ ಇಲ್ಲ ಕೇಳಬೇಕಲ್ಲಿ. ನಾನು ಇನ್ನೊಂದು ಸ್ವಲ್ಪ ಇನ್ ಡೆಪ್ತ್ ರಿಸರ್ಚ್ ಮಾಡಿದಾಗ, ಈ ಒಂದು ರಂಗೀತರಂಗ ಎಲಿಜಿಬಲ್ ಆಗಿತ್ತು. ಆ್ಯಕ್ಚುಲಿ ಎಲಿಜಿಬಲ್ ಅಂತ ಅಂದರೆ ಈ ಒಂದು ಎಕ್ಸ್ಟ್ರಾ ಬೇರೆ ಬೇರೆ ಕೆಟಗರಿ ಇದ್ದಾವೆ, ಬೆಸ್ಟ್ ಒರಿಜಿನಲ್ ಸ್ಕೋರ್, ಬೆಸ್ಟ್ ಒರಿಜಿನಲ್ ಸಾಂಗ್, ಈ ರೀತಿ ಕೆಟಗರಿಗೆ ಇಂಡಿಯಾದು ಒಂದೆರಡು ಮೂವಿ ಅಂದರೆ ಲೈಕ್ ಎಲಿಜಿಬಲ್ ಆಗಿತ್ತು, ಬಿಟ್ಟರೆ ನಾಮಿನೇಟ್ ಇದುವರೆಗೂ ಆಗಿಲ್ಲ. ರಂಗಿತರಂಗ ಯಾವುದೋ ಒಂದು ಕೆಟಗರಿಯಲ್ಲಿ ಲೈಕ್ ನೆಕ್ಸ್ಟ್ ಲೆವೆಲಿಗೆ ಹೋಗಿತ್ತನೋ, ಅದ್ರ ಬಗ್ಗೆ ಏನೂ ಡೀಟೇಲ್ ಇಲ್ಲ, ಏನೂ ಇಲ್ಲ ಡೀಟೇಲು, ಏನಕ್ಕೆ ಅಂತ ಗೊತ್ತಿಲ್ಲ. ಅವ್ರನ್ನೇ ಕೇಳಬೇಕು, ಡೈರೆಕ್ಟರ್ನ ಮೋಸ್ಟ್ಲಿ ಅವ್ರಿಗೆ ಗೊತ್ತಿರುತ್ತಾ ಅಂತ. ಆ ಮೂವಿ ಪ್ರೊಡ್ಯೂಸ್ ಮಾಡಿದವ್ರಿಗೆ, ಡೈರೆಕ್ಟರ್ಗೆ, ರಂಗಿತರಂಗ ಅವ್ರಿಗೆ ಗೊತ್ತಿರುತ್ತೆ ಅನ್ನೋ ಗೊತ್ತಿಲ್ಲ.
ಬಟ್ ಏನು ಇನ್ಫಾರ್ಮೇಷನ್, ನಾನು ಎಷ್ಟು ಫುಲ್ಲು ಇನ್ ಡೆಪ್ ಡೀಪ್ ಹೋಗ್ಬಿಟ್ಟು ರಿಸರ್ಚ್ ಮಾಡಿದ್ದೀನಿ, ಏನು ಇನ್ಫಾರ್ಮೇಷನ್ ಇಲ್ಲ. ಈ ಒಂದು ಲಾಸ್ಟ್ ವರ್ಷ ಲೈಕ್ ಅದೇ ವರ್ಷ ಲೈಕ್ 88 ಏನು ರಂಗಿತರಂಗ ನಾಮಿನೇಟ್ ಆಗಿತ್ತು ಅಂತ ಅಂತಿದ್ವು, ಆ ವರ್ಷ ಕೋರ್ಟ್ ಅಂತ ಒಂದು ಮೂವಿ ನಾಮಿನೇಟ್ ಆಗಿತ್ತು ಬೆಸ್ಟ್ ಫಾರಿನ್ ಲ್ಯಾಂಗ್ವೇಜ್ ಫಿಲಮ್ಗೆ. ಅದನ್ನು ಬಿಟ್ಟರೆ ಇಲ್ಲಿ ನೋಡ್ಬೋದು ಅಮಲಾಕ್ಷ, ಅದಲ್ಲ ಅಮಲಾಕ್ಷ ಅಲ್ಲ, ಜಲಂ ಮತ್ತು ಸಾಲ್ಟ್ ಬ್ರಿಡ್ಜ್ ಅಂತ, ಈ ಎರಡು ಮೂವಿಗಳು ಬೆಸ್ಟ್ ಒರಿಜಿನಲ್ ಸಾಂಗಿಗೆ ಸೆಲೆಕ್ಟ್ ಆಗಿತ್ತು. ಅದು ಬಿಟ್ಟರೆ ಬರ್ತ್ ಒರಿಜಿನಲ್ ಸ್ಕೋರ್ಗೆ ಯಾವುದು, ಈಗ ರಂಗಿತರಂಗ ಯಾವ ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಆಗಿತ್ತು ಅಂತ ದೇವ್ರ ನನಗೆ ಗೊತ್ತಿಲ್ಲ. ನನಗೆ ಇಷ್ಟು ದೊಡ್ಡ ಆಸ್ಕರ್ರಿಗೆ ನಾಮಿನೇಟ್ ಆಗಿದೆ ಅಂತ, ಅದ್ರ ಬಗ್ಗೆ ಏನಾದ್ರು ಇರಬೇಕಿತ್ತಲ್ವ, ಏನಾದ್ರು ಇನ್ಫಾರ್ಮೇಷನ್ ಇರಬೇಕಲ್ವ, ಎಲ್ಲೂ ಇನ್ಫಾರ್ಮೇಷನ್ ಇಲ್ಲ. ಬಟ್ ಅಂತಾರೆ ಎಲ್ಲ ನಾಮಿನೇಟ್ ಆಗಿ ನಾಮಿನೇಟ್ ಆಗಿ, ಬಟ್ ಕೇರ ಫುಟ್ಬಾತ್ ಆಗಿರೋದಕ್ಕಂತೂ ಏನು ಪ್ರೂಫೇ ಇಲ್ಲ ಬಿಡಿ. ಪ್ರೂಫ್ ಅಂತ ಅಂದರೆ ಈ ನಾಮಿನೇಟ್ ಆಗಲಿ ಅಂದ್ಬಿಟ್ಟು ಇದ್ಕೊಡ್ತಾರೆ ಆಯಿತಾ, ಲೈಕ್ ಒಂದು ಲಿಸ್ಟ್ ಪ್ರೊಡ್ಯೂಸ್ ಮಾಡ್ತಾರೆ, ಒಂದು ಲಿಸ್ಟ್ ಕೊಡ್ತಾರೆ, ಎಲಿಜಿಬಲ್ ಲಿಸ್ಟ್ ಕೊಡ್ತಾರೆ, ಆ ಲಿಸ್ಟ್ ಒಳಗೆ ರಂಗಿತ್ ರಂಗ ನೆಮ್ಮು ಇದೆ, ಕೆರೆ ಫುಟ್ಬಾತ್ ನೆಮ್ಮು ಇದೆ. ಬಟ್ ಅದು ಎಲಿಜಿಬಿಲಿಟಿ ಅಷ್ಟೇ, ಅದನ್ನು ಆಸ್ಕರ್ ನಾಮಿನೇಷನ್ಸ್ ಅಂತ ಹೇಳೋದಕ್ಕಾಗಲ್ಲ ಅಂತ ನನಗನ್ಸುತ್ತೆ. ಬಟ್ ಇದಿಷ್ಟು ನನ್ನ ಒಂದು ಅನಿಸಿಕೆ ಅಷ್ಟೇ. ಸೊ ನನಗನ್ನಿಸ್ದಂಗೆ ಇದುವರೆಗೂ ಕನ್ನಡದ ಯಾವ ಮೂವಿ ಸಹ ಆಸ್ಕರಿಗೆ ನಾಮಿನೇಟ್ ಅಂದರೆ ಲಿಸ್ಟಿಗೆ ಬಂದಿಲ್ಲ. ಸೊ ಇದಿಷ್ಟು ನನ್ನ ವಾದ, ಅಷ್ಟೇನಿಲ್ಲ. ಬಟ್ ಗೊತ್ತಿಲ್ಲ, ನಿಮಗೇನಾದರೂ ಒಂದು ಇದೆ ಅಂದರೆ ದಯವಿಟ್ಟು ಕಾಮೆಂಟಲ್ಲಿ ಲಿಂಕ್ ಅಥವಾ ಏನಾದರೂ ಒಂದು ಇನ್ಫಾರ್ಮೇಷನ್ ಇದೆ ಅಂತಂದರೆ ದಯವಿಟ್ಟು ಲಿಂಕನ್ನು ಕೊಡಿ. ಸುಮಾರು 305 ಫಿಲಮ್ಗಳ ಲಿಸ್ಟನ್ನು ಕೊಟ್ಟಿದ್ದು, ಅದನ್ನು ಕೊಟ್ಬಿಟ್ಟಿದೆ ನಂಗೆ ಗೊತ್ತದು. 305 ಎಲಿಜಿಬಲ್ ಮೂವಿಗಳ ಲಿಸ್ಟನ್ನು ಲಿಸ್ಟಲ್ಲಿ ರಂಗಿತರಂಗ ಮತ್ತು ಕೇರಾ ಫುಟ್ಬಾಲ್ ಇತ್ತು, ಅದಕ್ಕೆ ಒಪ್ಕೋತೀನಿ ನಾನು. ಅದನ್ನು ಬಿಟ್ಟರೆ ಬೇರೆ ಏನೂ ಮಾಹಿತಿ ಇಲ್ಲ ಕನ್ನಡಕ್ಕೆ ಬಂದಿದೆ ಅಂತ. ಬಟ್ ಈಗ ಫಾರಿನ್ ಲ್ಯಾಂಗ್ವೇಜಲ್ಲಂತೂ ಬಂದಿಲ್ಲ, ಬೇರೆ ಕೆಟಗರಿಯಲ್ಲಿ ಇನ್ಫಾರ್ಮೇಷನ್ ಇಲ್ಲ ಎಲ್ಲೂ. ಇದಿಷ್ಟು ನಾನು ಹೇಳುವಂಥದ್ದಷ್ಟೆ, ಇದಿಷ್ಟೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಏನೋ ಒಂದು ವಿಷಯ ತಿಳ್ಕೊಂಡಿದ್ದೀರಾ ಅಂತ ಕೂಡ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ವ್ಲಾಗ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಸಿಗೋಣ ಮುಂದಿನ ವಿಡಿಯೋದಲ್ಲಿ.